गुड मॉर्निंग मक्कले इवत्तु फिफ्थ और गे हिंदी लेसन माड्ता इदीनि मक्कले इंदिन ओंदु तरगतियल्लि निमगे नानु याव लेसन माडिदे दिवाली लेसन माडिदे अल्वा ओंदु हब्बद ओंदु लेसन माडिदे आ हब्ब यावदागित्तु दीपावली आ दीपावळियन्नु एष्टु दिन आचरणे माड्तारे इदु याव ओंदु देविय पूजे आगिरुत्ते अन्नोदर बग्गे हेळिदे अवर ओंदु मनेयल्लि नडेदंत ओंदु संतोष संभ्रमवन्नु नानु एनु माडिदे निमगे ತಿಳಿಸಿದೆ ಅಲ್ವಾ ಇವತ್ತಿನ ಒಂದು ತರಗತಿಯಲ್ಲಿ ಮಕ್ಕಳೇ ನಿಮಗೆ ಹಮಾರ ಶರೀರ ಅಂದರೆ ಮನುಷ್ಯನ ಒಂದು ಶರೀರ ಅಂದರೆ ದೇಹ ಆ ಒಂದು ಪಾಠವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಮಕ್ಕಳೇ ಫಸ್ಟು ಈ ಪಾಠವನ್ನು ನಾನು ಓದ್ತೀನಿ ನೀವು ಗಮನ ಇಟ್ಟು ಆ ನಾನು ಓದುವಂತಹ ಸಂದರ್ಭದಲ್ಲಿ ಪ್ರತಿಯೊಂದೊಂದು ಪದಗಳ ಕೆಳಭಾಗದಲ್ಲಿ ನೀವೇನು ಮಾಡಬೇಕು ಅಕ್ಷರದ ಕೆಳಭಾಗದಲ್ಲಿ ನಿಮ್ಮ ಕೈ ಬೆರಳುಗಳನ್ನು ಇಟ್ಕೊಂಡು ಕೇಳಿಸ್ಕೊತಾ ಹೋಗಬೇಕು ಮಕ್ಕಳೇ पाठ बारा हमारा शरीर हमारा शरीर लंबा है यह शरीर कई अंगों से बना है जैसे सिर मुख आंखें कान नाक मुंह पेट हाथ पैर आदि सिर का समाने वाल भाग मुख है मुख में दो आंखें हैं आंखों से हम देखते हैं दो कान है कानों से हम सुनते हैं एक नाक है नाक से हम सूखते हैं सांस लेते हैं एक मुँह में मुँह से हम बोलते हैं खाते हैं मुँह के अंदर दांत और जीभ हैं दांतों से हम चबाते हैं जीभ से स्वाद लेते हैं सिर के नीचे गर्दन है गर्दन के नीचे दो भुजाएं छाती और पेट है भुजाओं के नीचे दो हाथ हैं हाथों से हम काम करते हैं पेट के नीचे ये कमर है कमर के नीचे दो पैर हैं पैरों से हम चलते हैं इन सभी अंगों का पूर्ण रूप है हमारा शरीर है नोड़ी इल्ली ई ओंदु पाठदल्ली ओंदु मगुविन ओंदु चित्रवन्न कोट्टिद्दारे मक्कळे आ मगुविन चित्रदल्ली ಪ್ರತಿಯೊಂದೊಂದು ಶರೀರದ ಅಂಗಾಂಗಗಳನ್ನು ಅಲ್ಲಿ ಗುರುತು ಮಾಡಿದ್ದಾರೆ ಆ ಅಂಗಾಂಗಗಳು ಯಾವ ಯಾವ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡುತ್ತೆ ಕೆಲಸ ಕಾರ್ಯಗಳನ್ನು ಮಾಡುತ್ತೆ ಅನ್ನೋದನ್ನು ಈ ಒಂದು ಪಾಠದಲ್ಲಿ ನಿಮಗೆ ತಿಳಿಸ್ತಾ ಇದ್ದಾರೆ ಮಕ್ಕಳೇ ನೋಡಿ ಹೇಳ್ತಾ ಇದ್ದಾರೆ ಪಾಠ ಬಾರ ಹಮಾರ ಶರೀರ್ ಹಮಾರ ಶರೀರ್ ಲಂಬ ಹೈ ನೋಡಿ ಹೇಳ್ತಾ ಇದ್ದಾರೆ ನಮ್ಮ ಒಂದು ಶರೀರ ದೇಹ ಬಹಳ ಉದ್ದವಾಗಿದೆ ಅಲ್ವಾ ನಾವು ಕುಳ್ಳುಕಿದ್ದೀವಾ ಇಲ್ಲ ನಮ್ಮ ಶರೀರ ಹೇಗಿರುತ್ತೆ ಬೆಳವಣಿಗೆ ಆಗಿರುತ್ತೆ ಹೌದಲ್ವಾ ಫಾರ್ ಎಕ್ಸಾಂಪಲ್ ನೋಡಿ ಒಂದು ಮಗು ಹುಟ್ಟಿದೆ ಅಂತ ಹೇಳಿದಾಗ ಅದು ಹುಟ್ಟಿದಾಗ ಸ್ಟೇಜ್ ಹೇಗಿದೆ ಹಾಗೇ ಇರುತ್ತಾ ಇಲ್ಲ ಅದೇನಾಗಿರುತ್ತೆ ಹಂತ ಹಂತವಾಗಿ ಪ್ರೋಸೆಸ್ ಆಗಿ ಅದು ಮಂತ್ಲಿ ಏನಾಗ್ತಾ ಇರುತ್ತೆ ಬೆಳವಣಿಗೆಯನ್ನು ಹೊಂದುತ್ತಾ ಇರುತ್ತೆ ಅಲ್ವಾ ಹಾಗೆ ನಾವು ಕೂಡ ಹಾಗೆ ತಾನೆ ಹಾಗೆ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ ಹಮಾರ ಶರೀರ್ ಲಂಬ ಹೈ ನಮ್ಮ ಒಂದು ಶರೀರ ಬಹಳ ಒಂದು ಉದ್ದವಾದಂತಹ ಒಂದು ಶರೀರ ಆಗಿದೆ ಯಹ ಶರೀರ್ ಕೈ ಅಂಗೋನ್ಸೆ ಬನಾ ಹೈ ಈಗ ನಮ್ಮ ಒಂದು ದೇಹ ನಮ್ಮ ಒಂದು ಶರೀರ ಅನೇಕ ರೀತಿಯಾದಂತಹ ಅಂಗಾಂಗಗಳಿಂದ ಕೂಡಿದೆ ಈ ಎಲ್ಲ ರೀತಿಯಾದಂತಹ ಅಂಗಾಂಗಗಳಿಂದ ಕೂಡಿದಂತಹ ಒಂದು ಚಿತ್ರವನ್ನು ನಾವೇನಂತ ಹೇಳ್ತೀವಿ ಶರೀರ ಅಂತ ನಾವು ಹೇಳ್ತೀವಿ ಜೈಸೆ ಅಂದರೆ ಹೇಳಿದಾರಲ್ಲ ಯಹ ಶರೀರ್ ಕೈ ಅಂಗೋನ್ಸೆ ಬನಾ ಹೈ ನಮ್ಮ ಒಂದು ಶರೀರ ಅನೇಕ ರೀತಿಯಾದಂತಹ ಅಂಗಗಳಿಂದ ಒಳಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಅವು ಯಾವ್ಯಾವುದು ಜೈಸೆ ಅಂತ ಹೇಳಿದ್ರೆ ಅವು ಯಾವ್ಯಾವುದು ಅಂತ ಸಿರ್ ಮುಖ ಆಂಖೆ ಕಾನ್ ನಾಕ್ ಮುಹ್ ಪೇಟ್ ಹಾತ್ ಪೇರ್ ಆದಿ ನೋಡಿ ಸಿರ್ ಅಂತ ಹೇಳಿದ್ರೆ ಹೆಡ್ ತಲೆ ಮುಖ ಅಂತ ಹೇಳಿದ್ರೆ ನಮ್ಮ ಫೇಸು ಆಂಖೆ ಅಂತ ಹೇಳಿದ್ರೆ ಕಣ್ಣುಗಳು ಕಾನ್ ಅಂತ ಹೇಳಿದ್ರೆ ಕಿವಿ ನಾಕ್ ಅಂತ ಹೇಳಿದ್ರೆ ಮೂಗು ಮುಹ್ ಅಂತ ಹೇಳಿದ್ರೆ ನಮ್ಮ ಒಂದು ಮೌತ್ ಬಾಯಿ ಪೇಟ್ ಅಂತ ಹೇಳಿದ್ರೆ ಹೊಟ್ಟೆ ಹಾತ್ ಅಂತ ಹೇಳಿದ್ರೆ ಕೈ ಪೇರ್ ಅಂತ ಹೇಳಿದ್ರೆ ಕಾಲು ಇತ್ಯಾದಿ ಅಲ್ವಾ ಒಂದು ಸಂಪೂರ್ಣವಾಗಿ ಒಂದು ನಾವು ಒಂದು ಮನುಷ್ಯನನ್ನು ನಿಲ್ಲಿಸಿದಾಗ ಅವನಿಗೆ ಇಷ್ಟು ಅಂಗಾಂಗಗಳು ಇದೆ ಅಂತ ಹೇಳಿದಾಗ ಅವನನ್ನು ನಾವೇನಂತ ಹೇಳ್ತೀವಿ ಕನ್ಸಿಡರ್ ಮಾಡ್ತೀವಿ ಇವನು ಒಬ್ಬ ಮಾನವ ಅಥವಾ ಶರೀರ ಅಂತ ನಾವು ಹೇಳ್ತೀವಿ
ಅಲ್ವಾ. ಇಷ್ಟು ರೀತಿಯಾದಂತಹ ಒಂದು ಅಂಗಾಂಗಗಳನ್ನು ಒಬ್ಬ ಮಾನವ ಒಳಗೊಂಡಿರ್ತಾನೆ. ಸಿರ್ ಕಾ ಸಾಮ್ನೆ ವಾಲ್ ಭಾಗ್ ಮುಖ ಹೈ. ಈಗ ನೋಡಿ, ಒಂದೊಂದು ಅಂಗಾಂಗಗಳ ಬಗ್ಗೆ ಇವರು ಪರಿಚಯವನ್ನು ಮಾಡ್ಕೊತಾ ಹೋಗ್ತಾ ಇದ್ದಾರೆ. ಸಿರ್ ಅಂತ ಹೇಳಿದ್ರೆ ನಿಮಗೆ ಮೊದಲೇ ಹೇಳಿದೆ, ಹೆಡ್ ಅಂತ, ತಲೆ ಅಲ್ವಾ. ಈ ಸಿರ್ ಕಾ ಸಾಮ್ನೆ ವಾಲ್ ಭಾಗ್ ಮುಖ ಹೈ, ಈ ಒಂದು ತಲೆಯ ಪಕ್ಕದಲ್ಲಿ ಅಂದರೆ ತಲೆ ಅಲ್ವಾ. ತಲೆ ಆದಮೇಲೆ ಫಸ್ಟು ನಮಗೆ ಕಾಣುವಂತಹ ಒಂದು ಭಾಗ ಯಾವುದು? ಮುಖ ಅಲ್ವಾ, ಫೇಸ್. ಮುಖ ಅಂತ ಹೇಳಿದ್ರೆ ಫೇಸ್ ಅಂತ ಮಕ್ಕಳೇ. ಈ ತಲೆಯ ತದನಂತರ ನಮಗೆ ಮುಖ ಭಾಗ ಕಾಣಿಸುತ್ತೆ. ಮುಖ ಮೇ ದೋ ಆಂಕೆ ಹೇ, ಈ ಒಂದು ಮುಖದಲ್ಲಿ ಎರಡು ಕಣ್ಣುಗಳಿದೆ. ದೋ ಆಂಕೆ ಹೇ, ಕಿತನೆ ಆಂಕೆ ಹೇ ಬಚ್ಚೋ? ದೋ ಆಂಕೆ ಹೇ ಅಲ್ವಾ. ಎಷ್ಟು ಕಣ್ಣುಗಳಿದೆ ಮಕ್ಕಳೇ? ಎರಡು ಕಣ್ಣುಗಳಿದೆ, ಹೌದಲ್ವಾ. ಆಂಕ್ ಅನ್ನೋ ಪದಕ್ಕೆ ಬಹುವಚನ ರೂಪ ಆಂಕೆ. ಆಂಕೋನ್ ಸೇ ಹಮ್ ದೇಖ್ತೆ ಹೇ, ಈ ಒಂದು ಕಣ್ಣಿನ ಕೆಲಸ ಏನು ಅಂತ ಹೇಳಿದ್ರೆ ಮಕ್ಕಳೇ, ಕಣ್ಣಿನ ಮುಖಾಂತರ ನಾವೇನು ಮಾಡ್ತೀವಿ? ಪ್ರಕೃತಿಯಲ್ಲಿರುವಂತಹ ವಸ್ತುಗಳನ್ನು ನೋಡ್ತೀವಿ, ಹಾಗೆ ನಾವು ಪುಸ್ತಕಗಳನ್ನು ಓದ್ತೀವಿ, ಹಾಗೆ ನಾವೇನು ಮಾಡ್ತೀವಿ? ಬೋರ್ಡ್ ಮೇಲೆ ಬರೆದಿರುವಂತಹ ಪಾಠಗಳನ್ನು ನಾವು ಓದ್ತೀವಿ ಅಲ್ವಾ. ಈ ಒಂದು ಕಣ್ಣಿನ ಕೆಲಸ ಏನು? ನಾವು ಎಲ್ಲವನ್ನು ನೋಡ್ತೇವೆ. ಆಂಕೋನ್ ಸೇ ಹಮ್ ದೇಖ್ತೆ ಹೇ, ಆಂಕೋನ್ ಸೇ ಹಮ್ ಕ್ಯಾದ ಕರ್ತೆ ಹೇ, ಆಂಕೋನ್ ಸೇ ಹಮ್ ದೇಖ್ತೆ ಹೇ. ದೋ ಕಾನ್ ಹೇ, ಇದಾದಮೇಲೆ ಕಣ್ಣುಗಳಾದಮೇಲೆ ದೋ ಕಾನ್ ಹೇ. ಕಾನ್ ಅಂತ ಹೇಳಿದ್ರೆ ಮಕ್ಕಳೇ ಕಿವಿಗಳು, ಇಯರ್ ಅಂತ ಹೇಳ್ತೀವಿ ಅಲ್ವಾ. ಆ ಕಾನ್ ಅಂತ ಹೇಳಿದ್ರೆ ಇಯರ್ ಅಂತ ಮಕ್ಕಳೇ. ಎಲ್ಲರಿಗೂ ಎರಡು ಕಿವಿಗಳಿರುತ್ತೆ ಅಲ್ವಾ. ಹಾಂ, ಕಾನೋನ್ ಸೇ ಹಮ್ ಸುಮ್ತೆ ಹೇ, ನಾವೇನು ಮಾಡ್ತೀವಿ? ಈ ಕಿವಿಗಳ ಸಹಾಯದಿಂದ ಮಾತುಗಳನ್ನು ಹಾಗೆ ಹಾಡುಗಳನ್ನು ಏನು ಮಾಡ್ತೀವಿ? ಕೇಳಿಸ್ಕೊತೀವಿ ಅಲ್ವಾ. ನಾವು ಈಗ ಒಂದು ಯಾವುದೋ ಒಂದು ಪಾಠ ಒಂದು ರೂಮಲ್ಲಿ ಕುತ್ಕೊಂಡಿದ್ದಾಗ ನಾವೇನು ಮಾಡ್ತೀವಿ? ಯಾವುದೋ ಒಂದು ಬೇಜಾರಾಯಿತು ಅಂತ ಹೇಳಿದಾಗ ಸಾಂಗನ್ನು ಪ್ಲೇ ಮಾಡ್ತೀವಿ. ಸಾಂಗನ್ನು ಪ್ಲೇ ಮಾಡಾದ್ಮೇಲೆ ಏನು ಮಾಡ್ತೀರಾ? ಅದನ್ನು ಯಾವುದ್ರ ಮುಖಾಂತರ ಕೇಳಿಸ್ಕೊತಿರ್ತೀರಾ? ಕಣ್ಣಿನ ಮುಖಾಂತರ ಕೇಳಿಸ್ಕೊತೀರಾ? ಕೈ ಮುಖಾಂತರ ಕೇಳಿಸ್ಕೊತೀರಾ? ಇಲ್ಲ. ಎಲ್ಲಿಗೆ ಹೋಗುತ್ತೆ? ಸಾಂಗ್ ಆಗಿರ್ಬೋದು, ಮಾತಾಗಿರ್ಬೋದು, ಎಲ್ಲಿಗೆ ಹೋಗುತ್ತೆ? ಫಸ್ಟ್ ನಿಮಗೆ ಕಿವಿಗೆ ಹೋಗಿ ಬೀಳುತ್ತೆ ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದಾರೆ ಕಾನೂನ್ ಸೇ ಸುಮ್ತೆ ಹೇ, ನಾವು ಈ ಕಿವಿಗಳ ಸಹಾಯದಿಂದ ನಾವು ಕೇಳಿಸ್ಕೊತೀವಿ. ಏಕ್ ನಾಕ್ ಹೇ, ಈ ಕಣ್ಣಾಯಿತು, ಕಿವಿ ಆಯಿತು. ಕಿವಿ ಆದಮೇಲೆ ಏನಿದೆ? ಒಂದು ನಾಕ್ ಇದೆ. ನಾಕ್ ಅಂತ ಹೇಳಿದ್ರೆ ಮೂಗು, ನೋಸ್ ಅಂತ ಮಕ್ಕಳೇ. ನಾಕ್ ಸೇ ಹಮ್ ಸೂಕ್ತೆ ಹೇ, ಸಾನ್ಸ್ ಲೇತೆ ಹೇ. ನಾಕ್ ಸೇ ಹಮ್ ಸೂಕ್ತೆ ಹೇ, ಸಾನ್ಸ್ ಲೇತೆ ಹೇ. ನೋಡಿ, ಈ ಮೂಗಿನ ಒಂದು ಸಹಾಯದಿಂದ ನಾವೇನು ಮಾಡ್ತೀವಿ? ಒಂದು ವಾಸನೆಯನ್ನು ನಾವು ತಿಳಿಸುತ್ತೆ, ಹೌದಲ್ವಾ. ಎಲ್ಲೋ ನೀವೀಗ ಕೂತಿರ್ತೀರ, ಕೂತ್ಕೊಂಡು ಪಾಠವನ್ನು ಕೇಳ್ತಾ ಇರ್ತೀರ. ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಏನಾದ್ರೂ ಒಂದು ಅಡುಗೆ ಮಾಡ್ತಾ ಇರೋದು ಅಥವಾ ಒಂದು ಸ್ವೀಟನ್ನು ಮಾಡ್ತಾ ಇದ್ರೆ ಅದನ್ನು ಸ್ಮೆಲ್ ಬಂದ ತಕ್ಷಣ ಏನು ಮಾಡ್ತೀರ ನೀವು? ಓಹೋ, ಈ ತಿಂಡಿ ಮಾಡ್ತಾ ಇದ್ದಾರೆ, ಈ ಸ್ವೀಟನ್ನು ಮಾಡ್ತಾ ಇದ್ದಾರೆ ಅಂತ ತಕ್ಷಣ ನೀವೇನು ಮಾಡ್ತೀರಾ? ಐಡೆಂಟಿಫಿಕೇಶನ್ ಮಾಡ್ತೀರಾ. ಯಾವುದ್ರ ಮುಖಾಂತರ ನಿಮಗೆ ಗೊತ್ತಾಯಿತು? ಮೂಗು ಅಲ್ವಾ, ನಿಮಗೆ ಮೂಗು ಸಹಾಯ ಮಾಡ್ತು. ಓ, ಇದು ಇವತ್ತು ಮಾಡ್ತಾ ಇರೋದು ಸ್ವೀಟ್ ತಿಂಡಿನೇ ಮಾಡ್ತಾ ಇದ್ದಾರೆ, ಇದು ಖಾರ ತಿಂಡಿನೇ ಮಾಡ್ತಾ ಇದ್ದಾರೆ, ಇದು ಸಾಂಬಾರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಏನು ಮಾಡುತ್ತೆ? ತಕ್ಷಣ ಆ ಸ್ಮೆಲ್ಲನ್ನು ಗ್ರಹಿಸಿ ಮೂಗು ನಮಗೆ ಮೆದುಳಿಗೆ ತಿಳಿಸುತ್ತೆ ಅಲ್ವಾ ಮಕ್ಕಳೇ. ಅದನ್ನೇ ಹೇಳ್ತಾ ಇದ್ದಾರೆ, ನಾಕೊನ್ಸೆ ಹಮ್ ಸೂಕ್ತೆ ಹೇ, ಸಾನ್ಸ್ ಲೇತೆ ಹೇ. ಇದು ನಮಗೆ ವಾಸನೆಯನ್ನು ತಿಳಿಸುತ್ತೆ. ಏಕ್ ಮುಹು ಹೇ, ಆಮೇಲೆ ಒಂದು ಮೌತ್ ಇದೆ ಅಲ್ವಾ. ಮುಹ ಅಂತ ಹೇಳಿದ್ರೆ ಮೌತ್ ಅಂತ ಮಕ್ಕಳೇ, ಬಾಯಿ. ಎಲ್ಲರಿಗೂ ಇದೆ ಅಲ್ವಾ ಬಾಯಿ? ಮುಹ ಸೇ ಹಮ್ ಬೋಲ್ತೆ ಹೇ, ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಬಾಯಿಯ ಸಹಾಯದಿಂದ ನಾವೇನು ಮಾಡ್ತೀವಿ? ಮಾತಾಡ್ತೀವಿ, ಹೌದಲ್ವಾ. ನಾವು ಕಣ್ಣಿನ ಮುಖಾಂತರ ಮಾತಾಡ್ತೀವ, ಕೈ ಮುಖಾಂತರ ಮಾತಾಡ್ತೀವ? ಇಲ್ಲ. ಯಾವುದ್ರ ಮುಖಾಂತರ ಮಾತಾಡ್ತೀವಿ? ಬಾಯಿಯ ಮುಖಾಂತರ ನಾವೇನು ಮಾಡ್ತೀವಿ? ಮಾತಾಡ್ತೀವಿ. ಖಾತೆ ಹೇ, ಅಷ್ಟೇ ಅಲ್ಲ, ಈ ಒಂದು ಬಾಯಿಯ ಮುಖಾಂತರ ನಾವೇನು ಮಾಡ್ತೀವಿ? ನಮ್ಮ ಬಾಯಿಯಲ್ಲಿ ನಾವೇನು ಮಾಡ್ತೀವಿ? ಊಟವನ್ನು, ತಿಂಡಿಯನ್ನು, ಸ್ನ್ಯಾಕ್ಸನ್ನು ಏನೇ ಆದರೂ ಕೂಡ ನಾವೇನು ಮಾಡ್ತೀವಿ? ಬಾಯಿಯ ಸಹಾಯದಿಂದ ತಿಂತೀವಿ. ಮುಹಕ್ಕೆ ಅಂದರ್ ದಾಂತ್ ಔರ್ ಚೀಬ್ ಹೇ. ನೋಡಿ,
ಒಳಭಾಗದಲ್ಲಿ ಅಂದರ್ ಅಂದರ್ ಅಂತ ಹೇಳಿದ್ರೆ ಒಳಭಾಗದಲ್ಲಿ ಏನಿದೆಯಂತೆ ದಾಂತ್ ದಾಂತ್ ಅಂತ ಹೇಳಿದ್ರೆ ಮಕ್ಕಳೇ ಟೀತ್ ಅಂತ ಹಲ್ಲುಗಳು ಇದೆ ಅಲ್ವಾ ಎಲ್ಲರಿಗೂ ಹಲ್ಲುಗಳು ಔರ್ ಚೀಬ್ ಹೈ ಚೀಬ್ ಅಂತ ಹೇಳಿದ್ರೆ ನಾಲಿಗೆ ಹೌದಲ್ವಾ ನಾಲಿಗೆ ಇದೆ ಅಲ್ವಾ ಎಲ್ಲರಿಗೂ ಕೂಡ ಈ ಒಂದು ಬಾಯಿಯಲ್ಲಿ ಬಾಯಿಯ ಒಳಭಾಗದಲ್ಲಿ ನಾಲಿಗೆ ಇದೆ ಮತ್ತು ಹಲ್ಲುಗಳನ್ನು 32 ಹಲ್ಲುಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ ದಾಂತೋನ್ ಸೆ ಹಮ್ ಚಬಾತೆ ಹೈ ಈ ಒಂದು ಹಲ್ಲಿನ ಕೆಲಸಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಾವು ತೆಗೆದುಕೊಂಡ ಒಂದು ಆಹಾರವನ್ನು ಏನು ಮಾಡುತ್ತೆ ಅದು ಅಗಿದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಹೌದಲ್ವಾ ಈಗ ನೀವು ಚಪಾತಿ ಆಗಿರ್ಬೋದು ಪೀಸ್ ಮಾಡಿ ಬಾಯಿಗೆ ಹಾಕೊಂಡಾಗ ನೀವೇನು ಮಾಡ್ತೀರಾ ಬಾಯಲ್ಲಿ ಅದನ್ನು ಅಗಿತೀರ ಅನ್ನ ಆಗಿರ್ಬೋದು ಇಡ್ಲಿ ಆಗಿರ್ಬಹುದು ಅಥವಾ ಯಾವುದೇ ಒಂದು ತಿಂಡಿ ಊಟ ಆಗಿರ್ಬೋದು ಏನನ್ನೇ ಹಾಕೊಂಡ್ರೂ ಕೂಡ ಫಸ್ಟು ನೀವು ಎಲ್ಲಿಗೆ ಹಾಕೊತೀರಾ ಬಾಯಿಗೆ ಹಾಕೊತೀರ ಬಾಯಿಗೆ ಹಾಕೊಂಡಾಗ ಅದು ಹಲ್ಲುಗಳ ಸಹಾಯದಿಂದ ಆಗೋದು ಏನು ಮಾಡುತ್ತೆ ಅದು ತದನಂತರ ಅದು ಜಠರಕ್ಕೆ ಕಳಿಸುತ್ತೆ ಆಮೇಲೆ ಅದು ಸಣ್ಣ ಕರಳು ದೊಡ್ಡ ಕರಳು ಅಲ್ಲಿಗೆ ಹೋಗಿ ನಿಮಗೆ ಅದೇನಾಗುತ್ತೆ ಡೈಜೆಷನ್ ಆಗುತ್ತೆ ಹೌದಲ್ವಾ ದಾಂತ ಸೆ ಹಮ್ ಚಬಾತೆ ಹೈ ಚೀಪ್ ಸೆ ಸ್ವಾದ್ ಲೇತೆ ಹೈ ನೋಡಿ ಹಲ್ಲುಗಳ ಸಹಾಯದಿಂದ ನೀವೇನು ಮಾಡ್ತೀರಾ ಆಹಾರವನ್ನು ಅಗಿತೀರಾ ಹಾಗೆ ಚೀಪ್ ಸೆ ಸ್ವಾದ್ ಲೇತೆ ಹೈ ಈ ಚೀಪ್ ಅಂತ ಹೇಳಿದ್ರೆ ಟಂಗ್ ಅಂತ ಮಕ್ಕಳೇ ನಾಲಿಗೆ ನಾಲಿಗೆ ನಮಗೆ ಏನು ತಿಳಿಸುತ್ತೆ ರುಚಿಯನ್ನು ಅದು ತಿಳಿಸುತ್ತೆ ಸ್ವಾದ್ ಅಂತ ಹೇಳಿದ್ರೆ ಟೇಸ್ಟ್ ಅಂತ ಮಕ್ಕಳೇ ಟೇಸ್ಟ್ ಅಂತ ಅಂದರೆ ರುಚಿಯನ್ನು ಅದು ತಿಳಿಸುತ್ತೆ ಅಲ್ವಾ ಏನಾದ್ರೂ ಇವಾಗ ತಿಂದಾಗ ಆಹಾಹಾ ತುಂಬ ಚೆನ್ನಾಗಿದೆ ತುಂಬ ಸಿಹಿ ಸಿಹಿಯಾಗಿದೆ ಅಯ್ಯೋ ಮೆಣಸಿಗಾಯಿ ತಿಂದಾಗ ಅಯ್ಯೋಯ್ಯೋ ಖಾರ ಇದೆ ತುಂಬ ಖಾರ ಇದೆ ಅಂತ ಹೇಳ್ತೀರಾ ಹಾಗೆ ಇನ್ನೊಂಚೂರು ಸಾಲ್ಟ್ ಏನಾದ್ರು ಜಾಸ್ತಿ ಆಗಿದ್ದಾಗ ಏನು ಮಾಡ್ತೀರಾ ಸಾಲ್ಟನ್ನು ತಿಂದಾಗ ಅಯ್ಯೋಯ್ಯೋ ಉಪ್ಪು ಉಪ್ಪು ಸಾಲ್ಟೇ ಇಲ್ಲ ಅಂತ ಹೇಳಿದ್ರೆ ಅಯ್ಯೋ ಸಪ್ಪೆ ಅಲ್ವಾ ಇದನ್ನೆಲ್ಲ ಯಾವ ತಿಳಿಸುತ್ತೆ ನಮಗೆ ನಾಲಿಗೆ ತಿಳಿಸುತ್ತೆ ಅದು ನಮಗೆ ರುಚಿಯನ್ನು ತಿಳಿಸುತ್ತೆ ಸಿರ್ಕೆ ನೀಚೆ ಗರ್ದನ್ ಹೈ ಇದಿಷ್ಟು ಮುಖದಲ್ಲಿ ಇರುವಂತಹ ಮುಖದ ಭಾಗದಲ್ಲಿ ಕಂಡುಬರುವಂತಹ ಒಂದು ಅಂಗಾಂಗಗಳು ನೆಕ್ಸ್ಟು ಸಿರ್ ಅಂತ ಹೇಳಿದ್ರೆ ತಲೆ ತಲೆಯ ಕೆಳಭಾಗದಲ್ಲಿ ನೀಚೆ ಅಂದರೆ ಕೆಳಭಾಗ ಅಂತ ಏನಿದೆ ಗರ್ದನ್ ಗರ್ದನ್ ಅಂತ ಹೇಳಿದ್ರೆ ಕತ್ತು ಕುತ್ತಿಗೆಯ ಭಾಗ ಅಲ್ವಾ ಗರ್ದನ್ ಹೈ ಗರ್ದನ್ಗೆ ನೀಚೆ ದೋ ಭುಜಾಯೆ ನಮ್ಮ ಈ ಕುತ್ತಿಗೆಯ ಭಾಗದ ಭಾಗಕ್ಕೆ ಸಂಬಂಧಪಟ್ಟಂತೆ ಅದರ ಕೆಳಭಾಗದಲ್ಲಿ ಎರಡು ಭುಜಗಳಿದೆ ಭುಜ ಭುಜಾಯೆ ಬಹುವಚನ ರೂಪ ಭುಜಾಯೆ ಅಂತ ಹೇಳಿದ್ರೆ ಮಕ್ಕಳೇ ಶೋಲ್ಡರ್ ಅಲ್ವಾ ಇದೆ ಅಲ್ವಾ ಎರಡು ಭುಜ ಇದೆ ಅಲ್ವಾ ಛಾತಿ ಔರ್ ಪೇಟ್ ಹೈ ಅಷ್ಟೇ ಅಲ್ಲ ಅದಾದ್ಮೇಲೆ ಎದೆ ಭಾಗ ಇದೆ ಛಾತಿ ಅಂತ ಹೇಳಿದ್ರೆ ಎದೆ ಔರ್ ಪೇಟ್ ಹೈ ಆ ಒಂದು ಕೆಳಭಾಗದಲ್ಲಿ ಎದೆಯ ಕೆಳಭಾಗದಲ್ಲಿ ಏನಿದೆ ಪೇಟ್ ಅಂದರೆ ಸ್ಟೊಮಕ್ ಹೊಟ್ಟೆಯ ಭಾಗ ಇದೆ ಛಾತಿ ಅಂತ ಹೇಳಿದ್ರೆ ಮಕ್ಕಳೇ ಚೆಸ್ಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಎದೆ ಭಾಗ ಅಂತ ಹೇಳ್ತೀವಿ ಪೇಟ್ ಅಂತ ಹೇಳಿದ್ರೆ ಮಕ್ಕಳೇ ಸ್ಟೊಮಕ್ ಅಂತ ಹೊಟ್ಟೆ ಭಾಗ ಭುಜಾವೊಂಕೆ ನೀಚೆ ದೋ ಹಾತ್ ಹೈ ಆ ಭುಜಗಳ ಕೆಳಭಾಗದಲ್ಲಿ ಏನಿದೆಯಂತೆ ಎರಡು ಕೈಗಳು ಇದೆಯಂತೆ ಹಾತ್ ಅಂತ ಹೇಳಿದ್ರೆ ಕೈಗಳು ಅಂತ ಮಕ್ಕಳೇ ಹ್ಯಾಂಡ್ಸ್ ಅಂತ ಹೇಳ್ತೀವಿ ಇದಕ್ಕೆ ಹಾತ್ಗೆ ಬಹುವಚನ ರೂಪ ಹಿಂದಿಲಿ ಹಾತ್ ಅಂತಲೇ ಹೇಳ್ತೀವಿ ಹಾತೋನ್ಸೆ ಹಮ್ ಕಾಮ್ ಕರ್ತೇ ಹೇ ಈ ಒಂದು ಕೈಗಳಿಂದ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳೇ ಕೈಗಳು ನಮಗೆ ಸಹಾಯವನ್ನು ಮಾಡ್ತೀವಿ ಅಂದರೆ ಕೆಲಸವನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಬರೀಲಿಕ್ಕಾಗಿರ್ಬೋದು ಅಥವಾ ಒಂದು ಪುಸ್ತಕಗಳನ್ನು ಎತ್ತಿಡ್ಲಿಕ್ಕಾಗಿರ್ಬಹುದು ಅಥವಾ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ತರಕಾರಿಗಳನ್ನು ನೀವೇನು ಮಾಡ್ತೀರಾ ಕೈಯಲ್ಲಿ ಇಟ್ಕೊಂಡು ಹೋಗ್ತೀರಾ ಅಲ್ವಾ ಅದನ್ನೇ ಹೇಳುತ್ತೆ ಈ ಒಂದು ಕೈಗಳಿಂದ ನಾವು ಅನೇಕ ರೀತಿಯಾದಂತಹ ಕೆಲಸವನ್ನು ಮಾಡ್ತೇವೆ ಕಾಮ್ ಅಂತ ಹೇಳಿದ್ರೆ ವರ್ಕ್ ಅಂತ ಮಕ್ಕಳೇ ಪೇಟ್ಗೆ ನೀಚೆ ಎ ಕಮರ್ ಹೈ ಈ ಹೊಟ್ಟೆಯ ಭಾಗದ ಸ್ವಲ್ಪ ಕೆಳಭಾಗದಲ್ಲಿ ಕಮರ್ ಕಮರ್ ಅಂತ ಹೇಳಿದ್ರೆ ಸೊಂಟ ಅಲ್ವಾ ಆ ಸೊಂಟ ಒಂದು ಇದೆ ಕಮರ್ಗೆ ನೀಚೆ ದೋ ಪೇರ್ ಹೈ ಈ ಒಂದು ಸೊಂಟದ ಕೆಳಭಾಗದಲ್ಲಿ ಏನಿದೆ ಮಕ್ಕಳೇ ಎರಡು ಕಾಲುಗಳಿದೆ ಪೇರ್ ಅಂತ ಹೇಳಿದ್ರೆ ಕಾಲುಗಳು ಕಮರ್ ಅಂತ ಹೇಳಿದ್ರೆ ವೇಸ್ಟ್ ಅಂತ ಹಾಗೆ ಪೇರ್ ಅಂತ ಹೇಳಿದ್ರೆ ಕಾಲುಗಳು ಅಲ್ವಾ ಎಷ್ಟಿದೆ ಒಂದು ಕಾಲಿದೆಯಾ ಎರಡು ಕಾಲುಗಳು ಇದೆ ದೋ ಪೇರ್ ಹೈ ಪೇರೋನ್ ಸೆ ಹಮ್ ಚಲ್ತೆ ಹೈ ಈ ಎರಡು ಕಾಲುಗಳಿಂದ ನಾವೇನು ಮಾಡ್ತೀವಿ ಚಲ್ತೆ ಹೈ ನಡಿತೀವಿ
वाक न मारते। इन सभी अंगों का पूर्ण रूप है हमारा शरीर है। अंगांगगळु पूर्ण रूपवे नम्म ओंदु शरीर अंत इल्लि तिळिसा इद्दारे मक्कळे। ನೋಡಿ ಯಾವ ರೀತಿಯಾಗಿ ಒಂದು ಶರೀರ ಅಂತ ಹೇಳಿದಾಗ ಯಾವ ರೀತಿಯಾದಂತಹ ಅಂಗಾಂಗಗಳನ್ನು ಇದು ಹೊಂದಿದೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅಲ್ವಾ ಮಕ್ಕಳೇ? ಆ ಅಂಗಾಂಗಗಳು ಯಾವ್ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಯಿತು ಅಲ್ವಾ ಮಕ್ಕಳೇ? ಹಾಗಾದರೆ ಇವತ್ತಿನ ಒಂದು ತರಗತಿಯಲ್ಲಿ ನಾನು ಮಾಡಿದಂತಹ ಈ ಹಮಾರ ಶರೀರ್ ಪಾಠ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಬೇರೆ ಒಂದು ಪಾಠವನ್ನು ತಗೊಂಡು ನಿಮ್ಮನ್ನು ಭೇಟಿಯಾಗ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಕೂಡ ನೀವು ಈ ಪಾಠವನ್ನು ಚೆನ್ನಾಗಿ ಓದ್ಕೊಂಡು ಬರ್ಕೊಂಡು ಅರ್ಥ ಮಾಡಿಕೊಂಡು ಓದೋ ಒಂದು ಸ್ಕಿಲ್ಲನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.